ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಜರುಚಿ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಬೆಲ್ ಗಂಟಿನ ಪ್ರೆಸ್ ಮಾಡಿರಿ. ಈಗ ನಾವು ಕಾರು ಕಲ್ಲಿನೊಳಗೆ ಬೆಳ್ಳುಳ್ಳಿ ಕುಟ್ಕೊಳಕತ್ತೀವಿ. ಬೆಳ್ಳುಳ್ಳಿ ಸಣ್ಣ ಸ್ವಲ್ಪ ಅವಳು ಚವಳು ಜಜ್ಜಿ ಪುಡಿ ಮಾಡಿ ಇಟ್ಕೊಳಕತ್ತೀವಿ. ಅದಕ್ಕೊಂದು ಹಸಿ ಶುಂಠಿ 1 ಇಂಚದಷ್ಟು ತೊಗೊಂಡಿದ್ದೀವಿ ನೋಡ್ರಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಫ್ಲೇವರ್ ಬರ್ತೈತೆ. ಅದು ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸೇರ್ಸಾಕತ್ತೀವಿ. ಎಲ್ಲ ಸೇರಿಸಿ ಜಜ್ಜಿ ಇಟ್ಕೊಳತ್ತೀವಿ. ಅದಕ್ಕೊಂದು 2 ಇಂಚ್ ಆಗುವಷ್ಟು ಕೊಬ್ಬರಿನೂ ಹಾಕ್ಕೊಂಡೀವಿ ನಾವು. ವಿಡಿಯೋ ಒಳಗೆ ತಾವು ವೀಕ್ಷಿಸ್ಬೋದು. ಈ ಕಾರು ಕಲ್ಲದೊಳಗೆ ಜಜ್ಜೋದ್ರಿಂದ ಅದಕ್ಕೆ ರುಚಿ ಬರ್ತದ್ರಿ. ನಾವು ಕಾರು ಕಲ್ಲದೊಳಗೆ ಜಜ್ಕೊಳತ್ತೀವಿ. ನೀವು ಬೇಕಿದ್ದರೆ ಮಿಕ್ಸಿ ಒಳಗೂ ಸಣ್ಣ ಮಾಡ್ಕೋಬೋದು. ಈ ರೆಸಿಪಿ ಭಾಳ ಈಸಿ ಐತಿ, ಭಾಳ ಬೆಸ್ಟ್ ಐತಿ. ನೀವು ರಸಮ್ ಥರನೂ ಯೂಸ್ ಮಾಡ್ಬೋದು, ಸಾಂಬಾರ್ ಥರನೂ ಯೂಸ್ ಮಾಡ್ಬೋದು. ಇದು ಮಲ್ಟಿ ಟೇಸ್ಟೆಡ್ ರೆಸಿಪಿ ಅಂತ ಹೇಳ್ಬೋದು. ಅದಕ್ಕೆ ನಾವು ಹುಣ್ಸೆಹಣ್ಣು ಒಂದು ವಾಟಿ ಒಳಗೆ ನೆನೆಯಾಕಿಟ್ಟೀವಿ. ಮತ್ತು ಈ ಕಡೆ ಕಡ್ಲೆಬೇಳೆ ಕುದಿಸಿ ಅದ್ರದ್ದು ನೀರು ಸೋಸಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕಡ್ಲೆಬೇಳೆದ ಅದಕ್ಕೆ ನೀವು ವಿಡಿಯೋ ಒಳಗೆ ನೋಡ್ಬೋದು, ಮಂದ ಮಂದಕ್ಕೆ ಕಾಣಿಸ್ತೈತೆ ಅಲ್ಲಿಂದ. ಆ ಹುಣ್ಸೆನೆಲ್ಲ ಕಿವುಚಿ ಈಗ ಅದನ್ನು ರಸ ಇದು ಮಾಡ್ತೀವಿ. ಆ ಕಡ್ಲೆಬೇಳೆ ನೀರಿಗೆ ನಾವು ಸೇರ್ಸಾಕತ್ತೀವಿ ನೋಡ್ರಿ. ಇದೊಂದು ಸ್ಪೆಷಲ್ ರೆಸಿಪಿ ಇರೋದು. ಇದು 2-3 ದಿನ ಇಟ್ಟರೂ ಕೆಡೋದಿಲ್ಲ. ಇದು ಎಷ್ಟು ನೀವು ಕುದಿಸಿ ಕುದಿಸಿ ಯೂಸ್ ಮಾಡ್ತಿರಲ್ಲ ಅಷ್ಟು ಟೇಸ್ಟ್ ಬರ್ತೈತಿ. ಅದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲನೂ ಬೆರೆಸಾಕತ್ತೀವಿ. ಹುಣ್ಸೆ ಹಾಕೋದ್ರಿಂದ ಆ ಅಡುಗೆಗೆ ಸ್ವಲ್ಪ ಹುಳಿ ಬರ್ತೈತಿ. ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರ. ಈಗ ನಾವು ಒಗ್ಗರಣೆ ಹಾಕೊಳಕತ್ತೀವಿ. ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾದ ಕೂಡಲೇ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಕತ್ತೀವಿ ನೋಡ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ನ ಕತ್ತು ಕೂಡಲೇ ಸ್ವಲ್ಪ ಬಿಳಿ ಎಳ್ಳು ಹಾಕೀವಿ, ತಿನ್ನು ಎಳ್ಳು ಹಾಕೀವಿ. ಹಂಗೆ ಅದಕ್ಕೆ ಕರ್ಬೋ ಹಾಕೀವಿ, ಬೆಳ್ಳುಳ್ಳಿನೂ ಹಾಕೀವಿ. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇರೆ ಹಾಕತ್ತೀವಿ ನೋಡ್ರಿ. ಆ ಬೆಳ್ಳುಳ್ಳಿ ವಾಸನೆ ಘಮ್ಮನಾಕತ್ತೈತಿ. ಆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಅದನ್ನು ಬೇಯಿಸ್ಬೇಕ್ರಿ ಚಲೋದಂಗೆ. ಅದಕ್ಕೆ ನಾವು ಅರಿಶಿನ ಪುಡಿ ಹಾಕತ್ತೀವಿ, ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕಕತ್ತೀವಿ. ಆ ಎಣ್ಣೆ ಒಳಗೆ ನಾವು ಆವಾಗಲೇ ಖಾರ ಕರೆದು ಒಟ್ಟಿಟ್ಕೊಂಡಿದ್ದರಲ್ಲ, ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ, ಅದನ್ನೆಲ್ಲ ಈಗ ಹಾಕಿದ ನೋಡ್ರಿ. ಈಗ ಆ ಕಡ್ಲೆಬೇಳೆ ನೀರನ್ನು ಕುದಿಸಿಟ್ಕೊಂಡಂಥ ನೀರಿತ್ತಲ್ಲ ಅದನ್ನು ಹಾಕಿದ ನೋಡ್ರಿ. ನಮ್ಮ ರೆಸಿಪಿ ರೆಡಿ ಆದಂಗೆ ಆತ್ರಿ. ಈಗ ನಾವು ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ, ಕೊಬ್ಬರಿ ಹಾಕಕತ್ತೀವಿ ನೋಡ್ರಿ. ಕೊತ್ತಂಬರಿ ಹಾಕಿದ್ವಿ, ಕುದಿಬೇಕ್ರಿ ನಾವು ಸರಿಯಾಗಿ ಕುದಿಬೇಕು. ಇಷ್ಟು ಚಂದ ಟೇಸ್ಟ್ ಬರ್ತೈತಿರೋದು. ನೀವು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋಬೋದು. ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡೋದ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿದ್ವು ನಾವೀಗ ನೋಡ್ರಿ, ಎಷ್ಟು ಚಂದ ಅಂತ ನೋಡ್ರಿ. ಈಗ ನಾವು ಮಾಡಕತ್ತಿದ್ದ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಕಳಿಗೆ ಗೊತ್ತಾಗಿರ್ಬೋದು, ಈಗ ನಾವು ಕಟ್ಟಿನ ಸಾರು ಮಾಡಕತ್ತೀವಿ ನೋಡ್ರಿ. ಹೋಳಿಗೆ ಮಾಡಿದಾಗಂತೂ ಇದು ಕಟ್ಟಿನ ಸಾರು ಕಂಪಲ್ಸರಿ ಇರ್ತೈತಿ. ಹೋಳಿಗೆ ಮಾಡಲ್ದಾಗ ನೀವು ಒಂದು ವಾಟಿ ಅಷ್ಟು ಕಡ್ಲೆಬೇಳೆ ಕುದಿಸಿ ಅದ್ರದ್ದು ನೀರು ತಕ್ಕೊಂಡು ಅದನ್ನು ಹೂರ್ಣಗತ್ತಲೆ ಮಾಡಿ ಅದನ್ನು ಇದನ್ನು ಮಾಡಿ ಸ್ಮ್ಯಾಶ್ ಮಾಡಿ ನೀವು ಕಟ್ಟಿನ ಸಾರು ಮಾಡ್ಬೋದು ರೀ ನೋಡ್ರಿ. ಕುದಿಯಾಕತ್ತೀಗ ನಮ್ಮ ಅಡುಗೆ ಮನೆಯೆಲ್ಲ ಘಮ್ಮನಾಗತೈತಿ ನೋಡ್ರಿ. ಕಟ್ಟಿನ ಸಾರ, ಅನ್ನ, ತುಪ್ಪ, ಬೇರೆ ಏನು ಬೇಕಾಗಿಲ್ಲರಿ. ಮಸ್ತ್ ರೆಸಿಪಿ ಇರೋದ, ಭಾಳ ಈಸಿ ರೆಸಿಪಿ. ನೀವು ಅದನ್ನು ಸಾಂಬಾರ್ ಥರನೂ ಯೂಸ್ ಮಾಡ್ಬೋದು, ಹಂಗೆ ಅದನ್ನು ರಸಮ್ ಥರನೂ ಯೂಸ್ ಮಾಡ್ಬೋದು. ನಮ್ಮಲ್ಲಿ
ಹಬ್ಬ ಹರಿದಿನದೊಳಗೆ ನಾವು ಮಾಡಿರ್ತೀವಿ. ಹೋಳಿಗೆ ಮಾಡಿದಾಗಂತೂ ಕಂಪಲ್ಸರಿ ಇರ್ತೈತಿ. ಇವತ್ತು ಏನೋ ವಿಶೇಷತೆ ಅಂತೇಳಿ ನಾವು ಮಾಡಿದ್ದು ಅದನ್ನು ನಿಮಗೆ ಕತ್ತೀವಿ ನೋಡ್ರಿ. ಅದು ಕರೆಕ್ಟ್ ಎಷ್ಟು ಚಂದ ಬಂದಿತ್ತು ನೋಡ್ರಿ, ಅದ ಮ್ಯಾಲೆ ಎಣ್ಣೆ ಎಲ್ಲ ನಿಂತೈತಿ. ಈಗ ನಾವು ಒಂದು ಬಾಲ್ ಒಳಗೆ ಸರ್ವಿಂಗ್ ಬಾಲ್ ಒಳಗೆ ಅದನ್ನು ತಕ್ಕೊಂಡು ಸರ್ವ್ ಮಾಡ್ಕೊಳಕತ್ತೀವಿ. ಅದನ್ನು ರುಚಿ ನೋಡ್ತೀವಿ ನೋಡ್ರಿ. ಕೊಬ್ಬರಿ, ಕೊತ್ತಂಬರಿ, ಇಲ್ಲಿ ಒಂದು ಬಾಲ್ ರೈಸ, ಆಮೇಲೆ ಒಂದು ಬಾಲ್ ಕಟ್ಟಿನ ಸಾರು ಸಾರು ಮಾಡಿಕೊಂಡು ನೋಡಿ ಪ್ಲೇಟ್ ಒಳಗೆ ಎಷ್ಟು ಚಂದ ಕಾಣಿಸಾಕತ್ತೈತಿ ನೋಡ್ರಿ. ಅದು ಆ ಅನ್ನದ ಮೇಲೆ ಒಂದು ಚಮಚ ತುಪ್ಪ, ಜವಾರಿ ತುಪ್ಪ ಇದು. ನೀವು ರೆಡಿ ಮಾಡಿ ತಂದ್ರೆ ಆಕಳು ತುಪ್ಪ ಇರ್ತೈತಿ, ಹಳದಿ ಇರ್ತೈತಿ. ಇದು ಮನೆಯೊಳಗೆ ಮಾಡಿರ್ತೇವೆ ನೋಡಿ ಕಾಸಿ. ನಾವು ಹಳೆ ನಮ್ಮ ಹಿಂದಿನ ವಿಡಿಯೋ ಒಳಗೆ ಬೆಣ್ಣೆ ತಗ ತುಪ್ಪ ಮಾಡೋದು ನಾವು ತೋರಿಸೀವಿ, ನೀವು ನೋಡ್ಬೋದು ಅದನ್ನು ನೋಡ್ರಿ. ಅದಕ್ಕೊಂದೆರಡು ಮಾವಿನಕಾಯಿ, ಉಪ್ಪಿನಕಾಯಿ, ಆಮೇಲೆ ಹಂಗೆ ಈ ಕಡೆ ಒಂದೆರಡು ಈರುಳ್ಳಿ ಪೀಸ. ಅಷ್ಟು ಚಂದ ಬಂತು ನೋಡ್ರದ. ಇದು ಎಷ್ಟು ಚಂದ ಇತ್ತಿರಲ್ಲ ನೋಡಕ್ಕ, ತಿನ್ನಕ್ಕೂ ಅಷ್ಟು ಇದೆ. ನೀವು ಒಂದ್ಸಲ ಮಾಡ್ರಿ ನೋಡ್ರಿ. ಹಂಗೆ ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮತ್ತು ಶೇರ್ ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ನಿಮ್ಗೆ ಏನು ಬೇಕಂತೇಳಿ ಅದನ್ನು ತಿಳಿಸ್ರಿ. ನಾವು ಅದನ್ನು ಸಾಧ್ಯ ಆದರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹಿಂಗೆ ತಪ್ಪಾಣಿಲ್ದ ನೋಡಾಕತ್ತೀರಿ ನಮ್ಮ ರಾಜರುಚಿ ಲಾಕ್ಸನ್ನು. ನಮಸ್ಕಾರ, ಧನ್ಯವಾದಗಳು.